ಮಾತಾಡ್ತಾರೆ ಮಾತಾಡ್ತೀವಿ. ನಾನು ಮೊನ್ನೆ ಮಾತಾಡೋ ಟೈಮ್ನಲ್ಲಿ ಒಂದು ಎರಡು ಪಾಯಿಂಟ್ ಮಿಸ್ ಆಯ್ತು, ಎಲ್ಲ ಡಿಸ್ಟರ್ಬ್ ಆಗ್ತಾ ಇತ್ತು. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟು ಒಂದೆರಡು ವಿಚಾರಗಳು, ಕೊಪ್ಪಳ ಜಿಲ್ಲೆಗೆ ಒಂದು ವಿಚಾರ. ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ನವಲಿ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಘೋಷಣೆ ಮಾಡಿ ಅದಕ್ಕೆ ಒಂದು 1,000 ಕೋಟಿ ಅಮೌಂಟು, 1,000 ಕೋಟಿ ಹಣ ಕೂಡ ನಿಗದಿ ಮಾಡಿದ್ದಾರೆ. ದಯಮಾಡಿ ಆದಷ್ಟು ಬೇಗನೆ ಅದಕ್ಕೆ ಸಂಪೂರ್ಣ ಹಣ ಒದಗಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನವಲಿ ಜಲಾಶಯದ ಒಂದು ಟೆಂಡರ್ನ ಕರೆದು ಆ ಜಲಾಶಯ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿದರೆ ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಜಿಲ್ಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗುತ್ತೆ. ಓಕೆ, ಒಂದು. ಎರಡನೇದು, ರಾಯಚೂರು ಹೆಡ್ ಕ್ವಾರ್ಟರಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ನ ಮಾಡಬೇಕು ಅಂತೇಳಿ ಮೊದಲಿಂದ ಜನರ ಒತ್ತಾಯ ಇದೆ, ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಜನರ ಒತ್ತಾಯ ಇತ್ತು. ನನ್ನ ಗಮನಕ್ಕಿರೋ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ಗೆ ರೆಕಮೆಂಡೇಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಯಚೂರಲ್ಲಿ ಮಾಡಬೇಕಂತೇಳಿ ರೆಕಮೆಂಡ್ ಮಾಡಿದ್ದಾರೆ. ಆ ಒಂದು ವಿಚಾರ ಕೂಡ ಇನ್ನೊಮ್ಮೆ ಸರ್ಕಾರದ ಕಡೆಯಿಂದ ಗಂಭೀರವಾಗಿ ಅದನ್ನು ಫಾಲೋಅಪ್ ಮಾಡಿ ಅಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಬರೋ ರೀತಿಯಲ್ಲಿ ಎಲ್ಲರೂ, ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದಕ್ಕೆ ಶ್ರಮ ವಹಿಸಬೇಕಂತೇಳಿ ಒಂದು ಬೇಡಿಕೆ. ಓಕೆ, ಜೊತೆಗೆ ರಾಯಚೂರು ಓವರಾಲ್ ಆಗಿ ನಾವು ತಗೊಂಡ್ಬಿಟ್ರೆ ಈ ಕಡೆ ಬಳ್ಳಾರಿಯಲ್ಲಿ ಏರ್ಪೋರ್ಟ್ ಆದರೂ ಕೂಡ 180 ಕಿಲೋಮೀಟರ್ ಆಗುತ್ತೆ ಅಧ್ಯಕ್ಷ ರಾಯಚೂರಿಗೆ. ಆ ಕಡೆ ಗುಲ್ಬರ್ಗಾ, ಬೀದರ್ ಕೂಡ ಅಷ್ಟೇ ಡಿಸ್ಟೆನ್ಸ್ ಆಗುತ್ತೆ. ರಾಯಚೂರು ಜನರಿಗೆ ಒಂದು ವಿಮಾನಾಶ್ರಯ ಆಗಬೇಕು ಅನ್ನೋಂಥದ್ದು ಬಹಳಷ್ಟು ದಿನಗಳ ಬೇಡಿಕೆ. ಹಾಗಾಗಿ ರಾಯಚೂರಲ್ಲಿ ಕೂಡ ಒಂದು ವಿಮಾನಾಶ್ರಯ ಮತ್ತು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಸರ್ಕಾರದ ಕಡೆಯಿಂದ ಗಮನಹರಿಸಬೇಕು ಮತ್ತು ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ.